ಎಲ್ಲಕ್ಕಿಂತ ಮೊದಲು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಮಗೆ ಅವಕಾಶ ಕೊಟ್ಟಂಥ ಪೂಜ್ಯ ಅಪ್ಪಾಜಿಯವರಿಗೆ, ಅವ್ವಾಜಿಯವರಿಗೆ, ತಮ್ಮವರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳ ಬಸವರಾಜ ದೇಶಮುಖ್ ಅಣ್ಣವರಿಗೆ ಮತ್ತು ನಮ್ಮ ಗಣಪತಿಗಳಾದಂಥ ನಿರಂಜನ್ ಶೆಟ್ಟಿಯವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ಲೋಕಾರ್ಪಣೆ ಮಾಡಲು ಆಗಮಿಸಿರುವಂಥ ನಮ್ಮ ವಿಶ್ವವಿದ್ಯಾಲಯದ ಅಧ್ಯಕ್ಷ ಅರಣ್ಯಗಾರರು ಮೇರ ನಿಷ್ಠೂರ ಶೌಚಾಲಯಯುತವಾದಂಥ ಕಟ್ಟಿಪ ಹೊಂದಿರುವಂಥ ನಮ್ಮ ಆದರಣೀಯ ಪ್ರೊಫೆಸರ್ಗಳಾದಂಥ ಡಾಕ್ಟರ್ ಪರಿಕೃಷ್ಣ ಪ್ರೊಫೆಸರ್ಗಳಿಗೆ ವೇದಿಕೆ ಮಾಡಿ ಅಧ್ಯಕ್ಷ ಗುರುಲಿಂಗಪ್ಪ ಬಸಪ್ಪ ಸಜ್ಜನ್ ಸರ್ ಅವರಿಗೆ ಈ ವೇದಿಕೆ ವತಿಯಿಂದ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ವೇದಿಕೆ ಮೇಲಾಶಿಯರಾಗಿರುವಂಥ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಸವರಾಜ್ ದಂಡ್ರೇಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಸಂಗತಿ ಅಂದರೆ ನಮ್ಮ ಗುರುಲಿಂಗಪ್ಪ ಸಜ್ಜನ್ ಸರ್ ಅವರ ಸಹೋದರರು ನಿವೃತ್ತ ಬ್ರಿಗೇಡಿಯರ್ ಸೈನ್ಯಾಧಿಪತಿಗಳು ಅವರು ಬಂದಿದ್ದಾರೆ. ಅವರಿಗೆ ಸಂಗಮೇ ಸಜ್ಜನ್ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅವರಿಗೂ ಸಹಿತ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಇಬ್ಬರು ಮೂರು ಹೊಸದಾಗಿ ಇವತ್ತು ಉತ್ತಮ ಧರ್ಮ. ಅದೇ ರೀತಿ ನಮಗೆಲ್ಲರಿಗೂ ಅತ್ಯಂತ ಆಧರಣೀಯ ಮಾರ್ಗದರ್ಶಕ ಸ್ಥಾನದಲ್ಲಿರುವಂಥ ಡಾಕ್ಟರ್ ಈಶ್ವರಪ್ಪ ವಿಶ್ರಾಂತ ಪ್ರಾಧ್ಯಾಪಕರು ನಮ್ಮ ಶರಣ ವಿಶ್ವವಿದ್ಯಾಲಯ ಮಹಾಜಯ ಅವರಿಗೂ ಸಹಿತ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇನ್ನೊಬ್ಬ ಹಿರಿಯ ಪ್ರಾಧ್ಯಾಪಕರಾದಂಥ ಮತ್ತು ನಿವೃತ್ತ ಪ್ರಾಚಾರ್ಯರಾದಂಥ ಡಾಕ್ಟರ್ ಬಸವರಾಜ್ ಕಪಟೆ ಸರ್ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಪ್ರಸ್ತಾಪಕರಾದಂಥ ಪ್ರೊಫೆಸರ್ ಪ್ರಿನ್ಸಿಪಾಲ್ ಎಂ ಆರ್ ರೋಗಿ ಸರ್ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ವಿಶೇಷ ಉಪನ್ಯಾಸಗಳು ಆಗಮಿಸಿರುವಂಥ ಕುಂಭ ವಿಶಿಷ್ಟ ಕಾಲೇಜಿನ ಪ್ರಾಚಾರ್ಯರು ಸ್ನೇಹಿತರಾದಂಥ ಡಾಕ್ಟರ್ ಬಸವರಾಜ್ ಹಿಮಾಲಯ ಸರ್ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇದೇ ಈಗ ಮತ್ತು ಶ್ರೀ ಶ್ರೀಮತಿ ಗುರುಲಿಂಗಪ್ಪ ಸಜ್ಜನ್ ಸರ್ ಅವರು ವೇದಿಕೆ ಬಂದಿದ್ದಾರೆ. ಅದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಟ್ಟುಕೊಂಡು ಇಷ್ಟು ಇದು ಸ್ವಾಗತ. ಒಂದೆರಡು ಮಾತುಗಳು ಪ್ರಸ್ತಾವನೆ ಹೇಳೋದಾದ್ರೆ ಈಗ ಈ ಕೃತಿಯ ಹಿನ್ನೆಲೆಗೆ ಅಂತಂದ್ರೆ ನಮ್ಮಲ್ಲಿ ವಚನಗಳ ಕುರಿತು ಸಾಕಷ್ಟು ಅಧ್ಯಯನಗಳಾಗಿವೆ. ಇದುವರೆಗೆ ಬಸವಣ್ಣನವರ ಕುರಿತು 24 PhD, ಅಕ್ಕ ಮಹಾದೇವಿ ಕುರಿತು 7 PhD, ಹೀಗೆ ಶರಣರ ಕುರಿತು ಅನೇಕ PhD ಸಂಶೋಧನೆ ಆಗಿವೆ. ಆದರೆ ಅಲ್ಲಮಪ್ಪನ ಕುರಿತು ಒಂದು ಮಾತ್ರ ಸಂಶೋಧನೆ ಆಗಿದೆ, ಒಂದು ಮಾತ್ರ PhD, ಅದು ಶಿವೇಂದ್ರ ಸ್ವಾಮಿಗಳು. ಆದರೆ ಅಲ್ಲಮಪ್ಪನ ವಚನಗಳನ್ನು ಓದಬೇಕಾದ್ರೆ ಬಹಳ ಕಷ್ಟ, ಅದು ಜಟಿಲ ಮತ್ತು ಕ್ಲಿಷ್ಟ ಬೆಳೆದು ಅಂತಹ ವಿಚಾರಗಳಲ್ಲಿ ಒಂದೇ ವಿಚಾರ ಇಟ್ಕೊಂಡು ಅದರ ಒಳಗಿನ ಆಳವನ್ನು ವೈಜ್ಞಾನಿಕ ಆಳವನ್ನು ಅದರ ಅಂತ ಶಿಸ್ತನ್ನು ಒಂದು ಇಂಡಿಯನ್ ಡಿಸಿಪ್ಲಿನ್ ಇರುವ ಅಂತ ಶಿಸ್ತನ್ನು ಶೋಧನೆ ಮಾಡಿದಂತ ಇಂಥ ಕೃತಿಗಳು ಇವರು ಏನಾದರೂ ಇಂಗ್ಲೀಷಲ್ಲಿ ಬರೆದಿದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದರು. ಅಂತ ಅದ್ಭುತವಾದ ಕೃತಿಯನ್ನು ಬರೆದಂತ ಪ್ರೊಫೆಸರ್ ಅನೇಕ ಪ್ರಸಿದ್ಧರು ನಮ್ಮವರು ನಮ್ಮ ಕೆಂಬರಿಗೆಯವರು
ಕಶಾಣಿ ತಾಯಿಯವರು ಚಿರಂಜೀವಿ ದೊಡ್ಡಪ್ಪ ಅವರ ಚರಣ ಕಮಲಗಳಲ್ಲಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಪುಸ್ತಕ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಇನ್ನೊಬ್ಬರು ನಮ್ಮ ರುಕ್ಕಿ ಸರ್ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದ ಎಲ್ಲ ಹಿರಿಯ ಪ್ರಾಧ್ಯಾಪಕರೇ ಕಲಬುರಗಿ ನಗರ ಶರಣ ನಾಡಿನ ಎಲ್ಲ ಸದ್ಭಕ್ತರೇ ಇವತ್ತಿನ ಈ ಪುಸ್ತಕ ನನ್ನ ಪ್ರಕಾರ ನಾನು ಸುಮಾರು ವಿಜ್ಞಾನ ವಿದ್ಯಾರ್ಥಿ ಇದ್ದೇನೆ ವಿಜ್ಞಾನದ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿ ತನಕ ಸಾವಿರಾರು ಪುಸ್ತಕಗಳು ಓದಿದ್ದೇನೆ ಅದರ ಅರ್ಥದಲ್ಲಿ ಮಾತಾಡೋದಂದ್ರೆ ಇದೊಂದು ಪುಸ್ತಕ ಎಲ್ಲ ಪುಸ್ತಕಗಳಲ್ಲಿ ಒಂದು ವಿರಳವಾದ ಏಕೈಕ ಇಂಥ ಗ್ರಂಥಾಲಯದಲ್ಲಿ ನಮ್ಮ ವೀರಸೇವ ಸಾಹಿತ್ಯವನ್ನು ವಿಜ್ಞಾನ ಲೋಕಕ್ಕೆ ಕೊಂಡೊಯ್ದಿದ್ದಾರೆ ನಮ್ಮ ಸಜ್ಜನ್ ಸರ್ ಅವರು. ನಾವು ಏನಿರುತ್ತೆ ಅಂದರೆ ಕೆಲವು ವಿಚಾರಗಳಲ್ಲಿ ಮತಭೇದಗಳು ಇರ್ತಾವ, ಕೆಲವರು ನಂತರ ಕೆಲವರು ನಂಬಲ್ಲ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಎಲ್ಲರೂ ಎದಕ್ಕೆ ನಂತರ ಅಂತಂದ್ರ ವೈಜ್ಞಾನಿಕವಾಗಿ ಅದು ಸತ್ಯವಿದ್ದರೆ ಮಾತ್ರ ಜಗತ್ತಿಗೆ ಅದಕ್ಕೆ ನಂಬುತ್ತೆ. ಇವತ್ತು ಗುರುಲಿಂಗಪ್ಪ ಸಜ್ಜನ್ ಸರ್ ಅವರು ಜಗತ್ತಿಗೆ ಒಂದು ತೋರಿಸಿಕೊಟ್ಟಿದ್ದಾರೆ ಅನಂತರುದೇವರ ವಚನಗಳು ಎಷ್ಟು ವೈಜ್ಞಾನಿಕವಾಗಿ ಸತ್ಯವಾಗಿದ್ದಾವೆ ಅನ್ನೋದು. ಈ ಕಲ್ಯಾಣ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಅನಂತರುದೇವರು ಈ ನಾಡು ಬೆಳೆದಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿಜ್ಞಾನದ ಪ್ರಾಧ್ಯಾಪಕರು ನಮ್ಮ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಸರ್ ಅವರು ಹೇಳಿದಂಗ ಈ ಪುಸ್ತಕ ಇಂಗ್ಲಿಷ್ ನಲ್ಲಿ ಒಂದ್ ವೇಳೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಜಗತ್ತಿಗೆ ಒಂದು ಅಲ್ಲಂಪ್ರಭುದೇವರ ವಚನದ್ದು ಎಷ್ಟು ಅದು ಮಹತ್ವ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂಗ ಆಗ್ತದ. ನನ್ನ ಮುಂದಿನ ದಿನದಲ್ಲಿ ಈ ಕೆಲಸ ಯಾರಾದರೂ ಕೈಗೆತ್ತಿಕೊಳ್ಳಬಹುದು. ಅಲ್ಲಂಪ್ರಭುದೇವರು ವಚನಗಳು ವೈಜ್ಞಾನಿಕವಾಗಿ ಎಷ್ಟು ಒಳ್ಳೆಯವಿದ್ದಾವ, ಇವತ್ತಿಗೂ ಅವು ಸಾಧ್ಯವಾಗಿದ್ದಾವ, ಮನುಗಳಿಗೆ ಉಪಯೋಗವಾಗುತ್ತಾ ಇದ್ದಾವ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದಾರೆ. ಇದು ಜಗತ್ತಿಗೆ ಒತ್ತಿ ಹೇಳುವಂತ ಕೆಲಸ ಯಾರಾದರೂ ಮಾಡಿದ್ರೆ ಈ ಕೆಲಸ ಸಂಪೂರ್ಣವಾಗುತ್ತೆ ಅಂತ ಹೇಳಿ ನಮ್ದೊಂದು ನಂಬಿಕೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಜಗತ್ತಿಗೆ ನಮ್ಮ ದೇಶದಿಂದ ಒಂದು ವಿಶ್ವಗುರು ಆಗಲಿಕ್ಕೆ ಒಂದು ಸ್ಥಾನ ಸಿಗ್ತಾ ಇದೆ ಅಂತ ಹೇಳಿ ನಾವು ಮುಂದಾಲೋಚಿಸ್ತಾ ಇದ್ದೇವೆ, ನಾವು ಮುಂದೆ ನೋಡ್ತಾ ಇದ್ದೇವೆ. ಈ ನಾಡಿನಲ್ಲೆಲ್ಲ ಆಗತಕ್ಕಂತಹ ಶರಣರು ಅನೇಕ ಸತ್ಪುರುಷರು ಶರಣ ಬಸವೇಶ್ವರಂತವರು ಅಲ್ಲಂಪ್ರಭುದೇವರಂತವರು ಮಹಾತ್ಮ ಬಸವೇಶ್ವರರಂತವರು ಅವರ ವಚನಗಳಿಂದ ಮಾತ್ರ ಮನುಕುಲಕ್ಕೆ ಬದುಕಿಸಲಿಕ್ಕೆ ಒಂದು ಸಾರ್ಥಕ ಆಗ್ತದ. ಇಂಥ ಕಾರ್ಯದಲ್ಲಿ ನಮ್ಮ ಗುರುಲಿಂಗಪ್ಪ ಸಜ್ಜನ್ ಸರ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರಭುದೇವರ ವಚನ ಇವತ್ತು ಸಾರ್ಥಕ ಇದ್ದಾವಂತೇಳಿ ಒತ್ತಿ ಹೇಳಕ್ಕೆ ಅವರಿಗೆ ನಾವು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಸಂಸ್ಥಾನದ ಪರವಾಗಿ ಉಂಗುರದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅವರು ಮಾಡಿದಂತಹ ಕೆಲಸಕ್ಕೆ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಶರಣರ ಪಾದಗಳಲ್ಲಿ ನಾನು ಸಮರ್ಪಿಸಿ ನಾನು ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ಥ್ಯಾಂಕ್ ಯು.